ಇವತ್ತು ನಿಮ್ಮ ಮನೆಯ ಭಾಗದಿಂದ ಇಲ್ಲಿ ನಾವು ಬಸವ ಕಲ್ಯಾಣದ ನೆಲದಲ್ಲಿದ್ದೇವೆ. ಈ ವಚನ ಇಂದು ವಿಶ್ವವನ್ನೇ ಬಂದು ಕುಳಿತಾ ಇದೆ. ಈ ವಚನದ ಅರ್ಥ ಇಷ್ಟೇ, ಇವರಾರು ಇವರಾರು ಇವರು ಯಾವ ಧರ್ಮದವರು ಇವರು ಯಾವ ಧರ್ಮದ ಏ ಕೋನೆ ಏ ಕೋನೆ ಕುಂಚ ಜಾತಕ ಆಯ್ ಕುಂಚ ಧರ್ಮಕ ಆಯ್ ಮತ್ ಕೂಚು ಹಾಮ್ ಸಭಿ ಭಗವಾನ್ ಈಶ್ವರ ಕಾ ಬೇಟಾ ಹೈ ಭಗವಾನ್ ಕಾ ಬೇಟಾ ಹೈ ಅಲ್ಲಾ ಕಾ ಬೇಟಾ ಹೈ ಹಮ್ ಸಬ್ ಏಕ್ ಹೈ ಹಮ್ ಸಬ್ ಇನ್ಸಾನ್ ಹೈ ಬೋಲ್ ಕೆ ಫಿರ್ ಬೋಲ್ ಕೆ ಮಹಾತ್ಮಾ ಬಸವೇಶ್ವರ ಬಾರಹವೀ ಶತಾಬ್ದಿ ಮೇ ಯಹಿ ಭೂಮಿ ಕೆ ಊಪರ್ ಯಹಿ ಧರ್ತಿ ಕೆ ಊಪರ್ ಉನ್ಹೋನೆ ಹಮಕೋ ಬತಾ ದಿಯಾ ಹೈ ಔರ್ ಕಲ್ ಕೆ ಬತಾ ಹೈ ಔರ್ ಎಲ್ಲರೂ 770 ಅಮರ ಗಣಗಳು ಈ ನಾಡಿನಲ್ಲಿ ಬಂದು ಎಲ್ಲ ಜಾತಿ ಕುಲ ಕಸುವ ಜನರು ಒಂದು ಕಡೆ ಕೂಡಿ ನಾವು ಮಾನವರೆಲ್ಲರೂ ಒಂದಿರತಕ್ಕಂಥ ಸಂದೇಶವನ್ನು ಹೇಳಿದ್ದಾರೆ. ಅದನ್ನೇ ಮೊಹಮ್ಮದ್ ಪೈಗಂಬರು ಸಹ ಈ ಸಂದೇಶವನ್ನ ಮೊದಲೇ ಹೇಳಿದ್ದಾರೆ. ಆದರೆ ನಮಗೆ ಅವ್ರು ಏನ್ ಹೇಳಿದ್ದಾರೆ ತಿಳ್ಕೊಳಕ್ಕೆ ಆಗಿಲ್ಲ. ಅದಕ್ಕೆ ಎಲ್ಲಾ ಧರ್ಮದವರು ಒಂದು ಕಡೆ ಕೂಡಿಸಿ ಎಲ್ಲಾ ಧರ್ಮದ ಸಾರ ಒಂದೇ ಇದೆ. ಜಗಳ ಏಕೆ ಸಾರ ಒಂದೇ ಇದ್ರೆ ಜಗಳ ಯಾಕಾಗ್ತದ? ಸಬ್ಕ ಮತಲಬ್ ಏಕಿ ಹೇ ಇನ್ಸಾನ್ ಏಕಿ ಹೇ ಔರ್ ಹಮ್ ಸಬ್ ಇನ್ಸಾನ್ ಬಹುತ್ ಮೊಹಬ್ಬತ್ ಪ್ಯಾರ್ ಪ್ರೇಮ್ ಸೇ ರಹನಾ ಚಾಹಿಯೇ. ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ತಮ್ಮೆಲ್ಲರಿಗೂ ಸರ್ವರಿಗೂ ಶರಣು ಶರಣಾರ್ಥಿಗಳು. ಬಂಧುಗಳೇ, ಇವತ್ತಿನ ವಿಷಯ ಕೆಡಕು ಮುಕ್ತ ಸಮಾಜ ಅಂತಿದೆ. ನಮ್ಮಲ್ಲೆಲ್ಲ ಈ ಕೆಡಕು ಮುಕ್ತ ಸಮಾಜ ನಿರ್ಮಾಣ ಮಾಡೋದು ಇಂದಿನ ದಿನಮಾನದಲ್ಲಿ ಬಹಳ ಅವಶ್ಯವಾಗಿದೆ. ಯಾಕೆಂದರೆ ಇವತ್ತು ಎಲ್ಲಿ ನೋಡಿದ್ರಲ್ಲಿ ಜಾತೀಯತೆ, ಅಂಧಶ್ರದ್ಧೆ, ಮೂಢನಂಬಿಕೆ ಇದೆಲ್ಲವನ್ನು ತಾಂಡವಾಡ್ತಾ ಇದೆ. ಅದಕ್ಕೀಗ ನಮ್ಮಲ್ಲೆಲ್ಲ ಏನು ಬೇಕಾಗಿದೆ ಅಂದರೆ ಭಾವೈಕ್ಯತೆ ಬೇಕಾಗಿದೆ. ನಮ್ಮೆಲ್ಲರ ಒಳಗೆ ಆ ಪರಮಾತ್ಮ ಇದ್ದಾನೆ. ಅದಕ್ಕೆ ಪೈಗಂಬರರು ಅಲ್ಲ ಅಂತ ಕರೆದರು. ನಮ್ಮಲ್ಲಿ ಆ ದೇವರು ಒಬ್ಬನೇ ಇದ್ದಾನೆ. ನಮ್ಮಲ್ಲೆಲ್ಲ ನಾವೆಲ್ಲರೂ ದೇವ್ರ ಮಕ್ಕಳು, ನಾವೆಲ್ಲರೂ ದೇವ್ರ ಮಕ್ಕಳು. ನಮ್ಮಲ್ಲಿ ಭೇದ ಭಾವ, ದ್ವೇಷ, ಮತ್ಸರ ಇರಬಾರ್ದು ಅನ್ನಂಥ ಒಂದು ಉದ್ದೇಶ ಎಲ್ಲ ಮಹಾಪುರುಷರದಿದೆ. ವಿಶೇಷವಾಗಿ ಇವತ್ತು ಮೊಹಮ್ಮದ್ ಪೈಗಂಬರರ ಸಂದೇಶವೂ ಅದೇ ಇದೆ. ಇಸ್ಲಾಂ ಅರ್ಥನೆ ಶಾಂತಿ, ಶಾಂತಿ. ಇವತ್ತು ಕೆಡಕ ಮುಕ್ತ ಸಮಾಜ ನಮ್ಮಲ್ಲಿ ನಿರ್ಮಾಣ ಆಗಬೇಕಾದ್ರೆ ನಾವು ಕೆಲವೊಂದು ವಿಷಯಗಳನ್ನು ನಾವು ಗಮನ ಕೊಡಬೇಕು. ಏನು ಮೊದಲನೇದು, ನಮ್ಮಲ್ಲೆಲ್ಲ ಪ್ರೀತಿ ತುಂಬಿರಬೇಕು. ಮೊದಲು ನಾವೆಲ್ಲ ಪ್ರೀತಿ, ನಾವೆಲ್ಲಕ್ಕಿಂತ ದೊಡ್ಡದು ನಾವು ಪ್ರಾರ್ಥನೆ, ಧ್ಯಾನ, ಪೂಜೆ, ಜಪ ಎಷ್ಟು ಮಾಡಿದ್ರೂ ಮನಸ್ಸಿನೊಳಗೆ ಕಹಿ ಭಾವನೆ ಇದ್ದರೆ ದೇವ್ರು ಮೆಚ್ಚಂಗಿಲ್ಲ. ಮನಸ್ಸಿನೊಳಗೆ ಕಹಿ ಇರಬಾರ್ದು. ಹೊರಗೆ ನಾವು ಬಾಯಿಯಿಂದ ದೇವ್ರ ನಾಮಸ್ಮರಣೆ ಮಾಡಿ, ಪ್ರಾರ್ಥನೆ ಮಾಡಿ, ನಮಾಜ್ ಮಾಡಿ ನಾವು ಅಂತರಂಗದಲ್ಲಿ ಕಹಿ ಇದ್ದರೆ ಅದು ಫಲ ಕೊಡೋದಿಲ್ಲ. ನಿಮಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಒಂದು ಇರುವೆ ಇತ್ತಂತೆ, ಇರುವೆ, ಬೇವಿನ ಗಿಡದಾಗ ಒಂದು ಇರುವೆ ಇತ್ತು. ಆ ಸಕ್ರಿ ಪರ್ವತದಾಗ ಒಂದು ಇರುವೆ ಇರ್ತಿತ್ತು. ಅವರಿಬ್ರದ್ದು ಗೆಳೆತನ ಆಯಿತು. ಗೆಳೆತನ ಆದಾಗ ಸಕ್ರಿ ಪರ್ವತದಿಂದ ಇರುವೆ ಹೇಳ್ತು, ನೀನು ನಮ್ಮ ಇಲ್ಲಿ ಬೇವಿನ ಗಿಡದಾಗ ಇದ್ದಿದ್ದು ನಿಂದೆಲ್ಲ ಬಾಯಿ ಕಹಿ ಬಿದ್ದದ, ಸ್ವಲ್ಪ ಸಕ್ರಿ ಪರ್ವತಕ್ಕೆ ಬಾ, ಸಕ್ರಿ ಪರ್ವತಕ್ಕೆ ಬಂದರೆ ನನ್ನಲ್ಲಿ ಒಂದು ಸ್ವಲ್ಪ ಸಕ್ರಿ ತಿನ್ನು, ನಿನ್ನ ಬಾಯಿ ರುಚಿ ಆಗ್ತದ ಅಂತ ಹೇಳ್ತದು. ಆಯ್ತು ಬರ್ತೀನಿ ಅಂತ ತಿಳ್ಕೊಂಡದು ಬಂತು. ಸಕ್ರಿ ಪರ್ವತದಾಗ ತಿಂತು.
ಏನಿಲ್ಲ ನಿನ್ನ ಸಕ್ಕರೆ ರುಚಿ ಅಂತ ಹೇಳ್ದೆಲ್ಲ, ರುಚಿ ಇಲ್ಲ ಅದು ಕಹಿನೇ ಅದ, ಕಹಿನೇ ಅದ. ಆ ಸಕ್ಕರೆ ಪರ್ವತದಾಗಿರೋಂಥ ಇರುವೆಗೆ ಆಶ್ಚರ್ಯ ಅನ್ನಿಸ್ತು, ಇದು ಕೈ ಯಾಕೆ ಹತ್ತಲತ್ತದ, ನಿನ್ನ ಚಂದ ತಿನ್ನು, ಇನ್ನು ಚೆನ್ನಾಗಿ ತಿನ್ನು, ಇನ್ನು ಒಳ್ಳೆ ರೀತಿ ತಿನ್ನು, ಎಷ್ಟು ತಿಂದ್ರು ಕಹಿನೇ ಅದ ಅಲ್ಲತ್ತದು. ಆವಾಗ ಆವಾಗ ಬೇವಿನ ಗಿಡದಿಂದ ಇರುವೆಗೆ ಅದು ಹೇಳ್ತು, ನೀ ಬಾಯಿ ತೇರಿ ನೋಡೋಣ ಸ್ವಲ್ಪ, ನೀ ಬಾಯಿ ತೇರಿ ಅಂತ. ಬಾಯಿಯೊಳಗೆ ಒಂದು ಬೇವಿನ ಕಾಯ್ದು ಕಡ್ಡಿ ಹಿಡ್ಕೊಂಡು ಬಂದು, ಉಂಡಿ ಹಿಡ್ಕೊಂಡು ಇಟ್ಕೊಂಡು ಬಂದು. ಆವಾಗ ಅದು ಹೇಳ್ತು, ಏಯ್ ನಿನ್ನ ಬಾಯ್ದಾಗಿಂದು ಬೇವಿನ ಕಾಯಿ ಕಹಿ ಉಂಡಿ ಮೊದಲು ಉಗುಳು ಉಗುಳು, ಅದು ಉಗುಳಿತು. ಉಗುಳಿದ ನಂತರ ಈಗ ತಿನ್ನು ಸಕ್ಕರೆ ಅಂತ. ಆವಾಗ ಸಕ್ಕರೆ ಇತ್ತು, ಆಹಾ ಎಷ್ಟು ರುಚಿ ಅದ, ಎಷ್ಟು ರುಚಿ ಅದ. ಇವರು ಅದನ್ನೇ ಹೇಳ್ತಾರೆ, ನಿನ್ನ ಹೃದಯದಲ್ಲಿ ಯಾವುದು ಶ್ರೀಮಂತಿಕೆ, ಹೃದಯ ಶ್ರೀಮಂತಿಕೆನೇ ನಿಜವಾದ ಶ್ರೀಮಂತಿಕೆ ಅಂತ ಹೇಳ್ತಾರೆ. ನಾನು ಇಸ್ಲಾಂ ಧರ್ಮದ ಕೆಲವು ಲೇಖನಗಳನ್ನು, ಕೆಲವು ಪುಸ್ತಕಗಳನ್ನ ಓದಿದ್ದೀನಿ. ಶುದ್ಧ ಕಲ್ಯಾಣ ರಾಜ್ಯವನ್ನು ನಿರ್ಮಾಣ ಮಾಡುವಂಥ ಶಕ್ತಿ ಆ ದೇವರು ನಮಗೆಲ್ಲ ಕೊಡಲಿ ಅಂತ ಪ್ರಾರ್ಥಿಸಿ ಇವತ್ತು ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಶುಭ ಹೇಳಿ ನನ್ನ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಓಂ ಶ್ರೀ ಗುರು ಬಸವಲಿಂಗ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. الذين يتبعون الرسول النبي الأمي الذي يجدونه مكتوبا عندهم في التوراة والإنجيل يأمرهم بالمعروف وينهاهم عن المنكر ويحل لهم الطيبات ويحرم عليهم الخبائث ويضع عنهم إصرهم والأغلال التي كانت عليهم فالذين آمنوا به وعزروه ونصروه واتبعوا النور الذي أنزل معه أولئك هم المفلحون. قل يا أيها الناس إني رسول الله إليكم جميعا الذي له ملك السماوات والأرض لا إله إلا هو يحيي ويميت فآمنوا بالله ورسوله النبي الأمي الذي يؤمن بالله وكلماته واتبعوه لعلكم تهتدون. صدق الله العظيم. ಪರಮ ದಯಾಮಯನು ಕರುಣಾನಿಧಿಯುವಾದ ನಮ್ಮೆಲ್ಲರನ್ನು ಸೃಷ್ಟಿಸಿರುವ, ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ, ನಮ್ಮೆಲ್ಲರ ಸೃಷ್ಟಿಕರ್ತನು ಒಡೆಯನು ಪ್ರಭುವೂ ಆದ ಅಲ್ಲಾಹನ ನಾಮದಿಂದ ಸಕಲ ಸ್ತುತಿ ಸ್ತೋತ್ರಗಳು ನಮ್ಮೆಲ್ಲರ ಆ ಸೃಷ್ಟಿಕರ್ತನಿಗೆ ಮೀಸಲು. ಅವನ ಅನುಗ್ರಹಗಳು ಜಗತ್ತಿನಲ್ಲಿ ಒಳಿತಿನ ಸಂಸ್ಥಾಪನೆ ಮತ್ತು ಕೆಡುಕಿನ ನಿರ್ಮೂಲನಕ್ಕಾಗಿ ಆಗಮಿಸಿದ ಎಲ್ಲ ಪ್ರವಾದಿಗಳ ಮೇಲೆ, ಮಹಾಪುರುಷರ ಮೇಲೆ, ಸಜ್ಜನರ ಮೇಲೆ ಸದಾ ವರ್ಷಿಸುತ್ತಿರಲಿ. ತಮ್ಮಲ್ಲಿರುವ ತೌರಾತ್ ಮತ್ತು ಇಂಜೀಲ್ಗಳಲ್ಲಿ ಪ್ರಸ್ತಾಪಿಸಲಾಗಿರುವ ಈ ಸಂದೇಶವಾಹಕ ನಿರಕ್ಷರಿ ಪ್ರವಾದಿಯ ಅನುಸರಣೆಯನ್ನು ಸ್ವೀಕರಿಸಿದವರು ದೇವನ ಕೃಪೆಗೆ ಪಾತ್ರರಾಗುವರು. ಪ್ರವಾದಿ ಅವರಿಗೆ ಸತ್ಕರ್ಮದ ಆದೇಶ ನೀಡುತ್ತಾರೆ ಮತ್ತು ದುಷ್ಕೃತ್ಯಗಳಿಂದ ತಡೆಯುತ್ತಾರೆ. ಅವರಿಗೆ ಶುದ್ಧ ವಸ್ತುಗಳನ್ನು ಧರ್ಮಸಮ್ಮತ ಮತ್ತು ಅಶುದ್ಧ ವಸ್ತುಗಳನ್ನು ನಿಷಿದ್ಧಗೊಳಿಸುತ್ತಾರೆ. ಅವರ ಮೇಲೆ ಹೇರಲಾಗಿರುವ ಹೊರೆಗಳನ್ನು ಇಳಿಸುತ್ತಾರೆ, ಅವರನ್ನು ಬಿಗಿಯಲಾಗಿದ್ದ ಬಂಧನಗಳನ್ನು ಬಿಡಿಸುತ್ತಾರೆ. ಆದುದರಿಂದ ಇವರ ಮೇಲೆ ವಿಶ್ವಾಸವಿರಿಸುವವರು, ಇವರನ್ನು ಸಮರ್ಥಿಸುವವರು, ಇವರಿಗೆ ಸಹಕಾರ ಕೊಡುವವರು ಮತ್ತು ಇವರೊಂದಿಗೆ ಅವತೀರ್ಣಗೊಳಿಸಲಾಗಿರುವ ಪ್ರಕಾಶವನ್ನು ಅನುಸರಿಸುವವರು ಮಾತ್ರ ಯಶಸ್ವಿಗಳಾಗುವ. ಓ ಮುಹಮ್ಮದರೇ ಹೇಳಿರಿ, ಮಾನವರೇ ನಾನು ನಿಮ್ಮೆಲ್ಲರ ಕಡೆಗೆ ಭೂಮಿ ಆಕಾಶಗಳ ಸಾರ್ವಭೌಮನಾಗಿರುವ ಅಲ್ಲಾಹನ
ಸಂದೇಶವಾಹಕನಾಗಿದ್ದೇನೆ. ಅವನ ಹೊರತು ಆರಾಧ್ಯರಿಲ್ಲ. ಅವನೇ ಜೀವನ ನೀಡುವವನು, ಅವನೇ ನಿಮಗೆ ಮರಣ ಕೊಡುವವನು. ಆದುದರಿಂದ ಅಲ್ಲಾಹನ ಮೇಲೂ ಅವನಿಂದ ಕಳುಹಿಸಲಾದ ಅಲ್ಲಾಹು ಮತ್ತು ಅವನ ಆದೇಶಗಳ ಮೇಲೆ ವಿಶ್ವಾಸವಿರಿಸುವ ನಿರಕ್ಷರಿ ಪ್ರವಾದಿಯವರ ಮೇಲೂ ವಿಶ್ವಾಸವಿರಿಸಿರಿ ಮತ್ತು ಅವರನ್ನು ಅನುಸರಿಸಿರಿ, ನೀವು ಸನ್ಮಾರ್ಗ ಹೊಂದಬಹುದು. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಬಹಳ ಅರ್ಥಪೂರ್ಣವಾದ ವಿಚಾರಗಳನ್ನು ಅತ್ಯಂತ ಮನಮುಟ್ಟುವ ಉದಾಹರಣೆಗಳೊಂದಿಗೆ ಈ ವೇದಿಕೆಯ ಮುಂದಿಟ್ಟಿರುವ ಗೌರವಾನ್ವಿತ ಸ್ವಾಮೀಜಿಯವರೇ, ಈ ಪ್ರವಚನ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಆದರಣೀಯ ಅತಿಥಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಗೌರವಾನ್ವಿತ ಹಿರಿಯರೇ, ಪ್ರೀತಿಯ ಸಹೋದರಿಯರೇ, ಸಹೋದರರೇ, ಮಾಧ್ಯಮ ಮಿತ್ರರೇ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಬಸವಣ್ಣನವರ ಕರ್ಮಭೂಮಿ ಐತಿಹಾಸಿಕ ಬಸವ ಕಲ್ಯಾಣದಲ್ಲಿ ನಡೆಯುತ್ತಿರುವ ಪ್ರವಾದಿ ಮೊಹಮ್ಮದರ ಜೀವನ ಮತ್ತು ಸಂದೇಶದ ಉಪನ್ಯಾಸ ಕಾರ್ಯಕ್ರಮ ಇದು. ಜಮಾಯತ್ ಇಸ್ಲಾಮಿ ಕರ್ನಾಟಕ ರಾಜ್ಯದಾದ್ಯಂತ ನವೆಂಬರ್ 15-30 ತನಕ ಪ್ರವಾದಿ ಮೊಹಮ್ಮದರು ಮಾನವ ಕುಲದ ಶ್ರೇಷ್ಠ ಮಾರ್ಗದರ್ಶಕ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಒಂದು ಅಭಿಯಾನವನ್ನು ನಡೆಸಿತು. ಈ ಅಭಿಯಾನದ ಉದ್ದೇಶ ಪ್ರವಾದಿ ಮೊಹಮ್ಮದರ ಸಂದೇಶಗಳನ್ನು, ಅವರು ಮಾನವ ಕುಲಕ್ಕೆ ತೋರಿರುವ ಮಾರ್ಗದರ್ಶನಗಳನ್ನು, ಅವರ ಶಿಕ್ಷಣಗಳನ್ನು ಕನ್ನಡ ಜನತೆಗೆ ಪರಿಚಯಿಸುವುದು. 6ನೇ ಶತಮಾನದಲ್ಲಿ ಪ್ರವಾದಿಯವರು ಈ ಜಗತ್ತಿಗೆ ಕೊಟ್ಟ ಮಾರ್ಗದರ್ಶನಗಳು 21ನೆಯ ಅತ್ಯಾಧುನಿಕ ಶತಮಾನಕ್ಕೂ ಹೇಗೆ ಪ್ರಸ್ತುತ ಎಂಬುದನ್ನು ಕನ್ನಡ ಜನತೆಯೊಂದಿಗೆ ಸಂವಹನ ನಡೆಸುವ, ಸಂವಾದ ನಡೆಸುವ ಉದ್ದೇಶದೊಂದಿಗೆ ಈ ನಾಡಿನಾದ್ಯಂತ ಈ ಅಭಿಯಾನವನ್ನು ನಡೆಸಲಾಯಿತು. ಅದರ ಪ್ರಯುಕ್ತ ಈ ಐತಿಹಾಸಿಕ ನಗರದಲ್ಲಿ ಪ್ರವಾದಿಯವರ ಜೀವನ ಮತ್ತು ಸಂದೇಶಗಳ ಬಗ್ಗೆ, ಅವರು ಮಾನವ ಕುಲಕ್ಕೆ ಕೊಟ್ಟ ಮಾರ್ಗದರ್ಶನದ ಬಗ್ಗೆ 3 ದಿನಗಳಲ್ಲಿ ಕೆಲವು ವಿಷಯಗಳನ್ನು ನಾವು ಚರ್ಚಿಸಲಿದ್ದೇವೆ. ನಾರಾಯಣ ಗುರುಗಳು, ಈ ಜಗತ್ತಿಗೆ ಲಕ್ಷಕ್ಕೂ ಮಿಗಿಲಾದ ಪ್ರವಾದಿಗಳು ಬಂದಿದ್ದಾರೆ. ಪ್ರವಾದಿಗಳನ್ನು ಜನರೆಲ್ಲ ಸೇರಿ ನೀವು ಮಹಾಪುರುಷ, ನೀವು ಪ್ರವಾದಿ ಅಂತ ಮಾಡಿದ್ದಲ್ಲ. ಅಥವಾ ಪ್ರವಾದಿ ಸ್ವತಃ ತಾನು ಆ ಪದವಿ ನನಗೆ ಸಿಗುತ್ತದೆ ಅಂತ ಅವರಿಗೆ ಗೊತ್ತೂ ಇರಲಿಲ್ಲ. ಪ್ರವಾದಿತ್ವ ಎಂಬುದು ಅದು ದೇವನ ಆಯ್ಕೆ, ಅದು ಸೃಷ್ಟಿಕರ್ತನ ಆಯ್ಕೆ. ಸೃಷ್ಟಿಕರ್ತ ಹೇಳುವುದು ಇದು ನನ್ನ ಪ್ರವಾದಿ, ದೇವ ಕಲಿಸಿಕೊಡುವುದು ಇದು ನನ್ನ ಪ್ರವಾದಿ, ಈ ಪ್ರವಾದಿಯ ಮೂಲಕ ನಾನು ನಿಮಗೆ ಮಾರ್ಗದರ್ಶನವನ್ನು ಮಾಡುತ್ತಾ ಇದ್ದೇನೆ, ಇದು ಪ್ರವಾದಿತ್ವದ ಕಾನ್ಸೆಪ್ಟ್. ಹೀಗೆ ಅಲ್ಲದೆ ಜನರೆಲ್ಲ ಸೇರಿ ಒಬ್ಬರನ್ನು ಪ್ರವಾದಿ ಮಾಡುವುದು, ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಜನರೆಲ್ಲ ಸೇರಿ ಪ್ರವಾದಿ ಮಾಡಿದ್ದಲ್ಲ, ಅಥವಾ ಜನರೆಲ್ಲ ಸೇರಿ ಮಹಾಪುರುಷ ಮಾಡಿದ್ದುವಲ್ಲ, ದೇವ ಅವನ ಆದೇಶ ಇದು ನನ್ನ ಪ್ರವಾದಿಯಾಗಿದ್ದಾರೆ ಅಂತ. ಪ್ರವಾದಿ ಮೊಹಮ್ಮದರು ಜಗತ್ತಿನೊಂದಿಗೆ ಹೇಳಿದ್ದು ನಾನು ಈ ಜಗತ್ತಿಗೆ ಬಂದ ಏಕೈಕ ಪ್ರವಾದಿ ಅಂತ ಅವರು ಹೇಳಿಲ್ಲ. ನನಗಿಂತ ಮುಂಚೆ ಈ ಜಗತ್ತಿಗೆ ಲಕ್ಷಕ್ಕೂ ಮಿಗಿಲಾದ ಪ್ರವಾದಿಗಳು ಬಂದಿದ್ದಾರೆ, ಆ ಪ್ರವಾದಿಗಳ ಪೈಕಿ ನಾನು ಕೊನೆಯ ಪ್ರವಾದಿ, ನಾನು ಒಂದು ಹೊಸ ಧರ್ಮವನ್ನು ಸ್ಥಾಪಿಸ್ತೇನೆ ಅಂತಲೂ ಹೇಳಲಿಲ್ಲ ಪ್ರವಾದಿಯವರು, ನಾನೊಂದು ಹೊಸ ಧರ್ಮದೊಂದಿಗೆ ಬಂದಿದ್ದೇನೆ, ಹಾಗಲ್ಲ ಪ್ರವಾದಿಯವರು ಹೇಳಿ. ಈ ಇತಿಹಾಸದುದ್ದಕ್ಕೂ ಎಲ್ಲ ಪ್ರವಾದಿಗಳು, ಆಡಮ್, ಅಬ್ರಹಾಂ, ಜೀಸಸ್, ಮೋಸಸ್, ಲಕ್ಷಕ್ಕೂ ಮಿಗಿಲಾದ ಪ್ರವಾದಿಗಳು, ಆ ಪ್ರವಾದಿಗಳೆಲ್ಲರೂ
ಯಾವ ಸತ್ಯವನ್ನು, ಯಾವ ಮಾರ್ಗದರ್ಶನವನ್ನು, ಯಾವ ಜೀವನ ವಿಧಾನವನ್ನು, ಯಾವ ಧರ್ಮವನ್ನು ಈ ಜಗತ್ತಿಗೆ ಬೋಧಿಸಿದ್ದಾರೋ ಆ ಸತ್ಯದ, ಆ ಮಾರ್ಗದರ್ಶನದ, ಆ ಧರ್ಮದ, ಆ ಬೆಳಕಿನ ಲೇಟೆಸ್ಟ್ ಎಡಿಷನ್ ನಾನು ನಿಮ್ಮ ಎದುರಿನಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಒಂದು ಹೊಸ ಧರ್ಮದೊಂದಿಗೆ ನಾನು ಬಂದವರು ಅಂತವರು ಹೇಳಿಲ್ಲ. ಅಥವಾ ಪ್ರವಾದಿ ಮೊಹಮ್ಮದರು ಇಸ್ಲಾಂ ಧರ್ಮದ ಸ್ಥಾಪಕರು ಅಲ್ಲ. ಪ್ರವಾದಿ ಮೊಹಮ್ಮದರು ಇಸ್ಲಾಂ ಧರ್ಮದ ಸ್ಥಾಪಕರು ಅಂತ ಒಂದು ಚರ್ಚೆ ಎಲ್ಲ ನಡೀತಾ ಇರ್ತದೆ ನಮ್ಮ ಸಮಾಜದಲ್ಲಿ. ಪ್ರವಾದಿ ಮೊಹಮ್ಮದರು ಇಸ್ಲಾಂ ಧರ್ಮದ ಸ್ಥಾಪಕರಲ್ಲ. ಅವರು ಈ ಜಗತ್ತಿಗೆ ನಾನು ನಿಮಗೊಂದು ಹೊಸ ಧರ್ಮವನ್ನು ಕಲಿಸಿಕೊಡ್ತೇನೆ ಅಂತ ಅವರು ಹೇಳಿಲ್ಲ. ಬದಲಾಗಿ ಅವರು ಹೇಳಿದ್ದು, ಈ ಜಗತ್ತಿಗೆ ಲಕ್ಷಕ್ಕೂ ಮಿಗಿಲಾದ ಪ್ರವಾದಿಗಳು ಬಂದು ಯಾವ ಧರ್ಮ, ಯಾವ ಜೀವನ ವಿಧಾನ, ಯಾವ ಸತ್ಯ ಅದನ್ನು ಕಲಿಸಿಕೊಟ್ಟಿದ್ದಾರೋ ಅದರ ಲೇಟೆಸ್ಟ್ ಎಡಿಷನ್ ನಾನು ನಿಮ್ಮ ಎದುರಿನಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಆದ್ದರಿಂದ ಪ್ರವಾದಿಯವರು ಒಂದು ಧರ್ಮವನ್ನು ಸ್ಥಾಪನೆ ಮಾಡಿದ್ದು ಅಲ್ಲ. ಇದು ಮೂಲಭೂತವಾಗಿ ನಮಗೆ ಗೊತ್ತಿರಬೇಕು. ಎರಡನೇದಾಗಿ, ಪ್ರವಾದಿ ಮೊಹಮ್ಮದರ ಹೆಸರಲ್ಲಿ ಈ ಜಗತ್ತಿನಲ್ಲಿ ಯಾವುದಾದರೂ ಒಂದು ಪ್ರತಿಮೆ, ಯಾವುದಾದರೂ ಒಂದು ಮೂರ್ತಿ, ಯಾವುದಾದರೂ ಒಂದು ಮಂದಿರ, ಯಾವುದಾದರೂ ಒಂದು ಮಸೀದಿ ಈ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಈ ಜಗತ್ತಿನಲ್ಲಿ 50 ಹೆಚ್ಚು ಮುಸ್ಲಿಂ ದೇಶಗಳಿವೆ. ಇಡೀ 50 ದೇಶಗಳನ್ನು ನೀವೊಮ್ಮೆ ಸುತ್ತಾಡಿಕೊಂಡು ಬನ್ನಿ, ಜಗತ್ತಿನಲ್ಲಿ ಎಲ್ಲೂ ಕೂಡ ಪ್ರವಾದಿ ಮೊಹಮ್ಮದರ ಒಂದು ಮೂರ್ತಿ, ಅವರ ಒಂದು ಪ್ರತಿಮೆ, ಅವರ ಹೆಸರಲ್ಲಿ ಒಂದು ಕಟ್ಟಡ, ಅವರ ಹೆಸರಲ್ಲಿ ಒಂದು ಸ್ಟ್ರೀಟ್, ಅವರ ಹೆಸರಲ್ಲಿ ಒಂದು ರೋಡ್ ಜಗತ್ತಿನಲ್ಲಿ ಎಲ್ಲೂ ಕೂಡ ನಿಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಈ ಜಗತ್ತಿನಲ್ಲಿ 120 ಕೋಟಿ ಮುಸ್ಲಿಮರಿದ್ದಾರೆ ಅಂತ ಅಧಿಕೃತ ಲೆಕ್ಕಾಚಾರ. 120 ಕೋಟಿ ಮುಸ್ಲಿಮರ ಪೈಕಿ ಒಬ್ಬನೇ ಒಬ್ಬ ಮುಸ್ಲಿಮನ ಕೈಯಲ್ಲಿ ಪ್ರವಾದಿ ಮೊಹಮ್ಮದರ ಒಂದು ಫೋಟೋ ಇಲ್ಲ. ಈ ಜಗತ್ತಿನ ಮುಸ್ಲಿಮರ ಕೈಯಲ್ಲಿ ಪ್ರವಾದಿ ಮೊಹಮ್ಮದರ ಒಂದು ಫೋಟೋ ಇಲ್ಲ. ಆದರೆ ಈ ಜಗತ್ತಿನ ಕೋಟಿಗಟ್ಟಲೆ ಮನುಷ್ಯರ ಹೃದಯದ ಅಂತರಾಳದಲ್ಲಿ ಪ್ರವಾದಿ ಮೊಹಮ್ಮದ್ ಇದ್ದಾರೆ. ಯಾಕೆ ಅದು? ಈ ಜಗತ್ತಿನ ಕೋಟಿಗಟ್ಟಲೆ ಮನುಷ್ಯರು ಪ್ರತಿ ನಿಮಿಷಗಳಲ್ಲೂ ಪ್ರವಾದಿ ಮೊಹಮ್ಮದರನ್ನು ಸ್ಮರಿಸ್ತಾರೆ, ಪ್ರವಾದಿ ಮೊಹಮ್ಮದರನ್ನು ನೆನಪಿಸ್ತಾರೆ, ಪ್ರವಾದಿ ಮೊಹಮ್ಮದರ ಬಗ್ಗೆ ಚರ್ಚೆ ಮಾಡುತ್ತಾರೆ, ಪ್ರವಾದಿ ಮೊಹಮ್ಮದರ ಸಂದೇಶಗಳನ್ನು ಪಾಲಿಸಬೇಕು ಅಂತ ಅವರಿಗೆ ನಿಷ್ಠೆ ಇದೆ. ಯಾಕೆ? ಪ್ರವಾದಿ ಮೊಹಮ್ಮದರು ಸ್ಮರಿಸಲ್ಪಡುವುದು ಅವರ ಮೂರ್ತಿ ಇರುವ ಕಾರಣಕ್ಕೆ ಅಲ್ಲ, ನಿಮ್ಮ ಕೈಯಲ್ಲಿ ಅವರ ಫೋಟೋ ಇರುವ ಕಾರಣಕ್ಕೆ ಅಲ್ಲ. ನೀವು ದೊಡ್ಡ ರ್ಯಾಲಿ ಮಾಡಿ ಕೆಲವು ಘೋಷಣೆಗಳನ್ನು ಕೂಗ್ತೀರಿ ಎಂಬ ಕಾರಣಕ್ಕೂ ಅಲ್ಲ ಪ್ರವಾದಿಯವರು ನಿಮ್ಮ ಮನಸ್ಸಿನಲ್ಲಿ ಜೀವಂತ ಇರು. ಬದಲಾಗಿ ಪ್ರವಾದಿ ಮೊಹಮ್ಮದರು ಕೋಟಿಗಟ್ಟಲೆ ಮನುಷ್ಯರ ಅಂತರಾಳದಲ್ಲಿ ಇರಲಿಕ್ಕೆ ಕಾರಣ ಅವರು ಈ ಜಗತ್ತಿಗೆ ಕಲಿಸಿಕೊಟ್ಟ ಮಾರ್ಗದರ್ಶನವಾಗಿದೆ, ಅವರ ಆದರ್ಶವಾಗಿದೆ, ಅವರು ಜನರನ್ನು ಪ್ರೀತಿಸಿದರು ಎಂಬುದು ಕಾರಣವಾಗಿದೆ. ಅವರು ಈ ಜಗತ್ತಿಗೆ ಕೊಟ್ಟ ಆದರ್ಶ, ಅವರು ಈ ಜಗತ್ತಿಗೆ ಕಲಿಸಿಕೊಟ್ಟ ಮಾರ್ಗದರ್ಶನ, ಅವರು ಈ ಜಗತ್ತಿನ ಮನುಷ್ಯರನ್ನು ಪ್ರೀತಿಸಿದರು. ಜಗತ್ತಿನ ಕೊನೆಯ ತನಕ ಬರುವ ಮನುಷ್ಯರನ್ನು ಅವರು ಪ್ರೀತಿಸಿದರು, ಆ ಮನುಷ್ಯರಿಗಾಗಿ ಅವರು ಪ್ರಾರ್ಥಿಸಿದರು ಕೂಡ. ಆ ಕಾರಣಕ್ಕೆ ಪ್ರವಾದಿ ಮೊಹಮ್ಮದರು ಕೋಟಿಗಟ್ಟಲೆ ಮನುಷ್ಯರ ಹೃದಯದ ಅಂತರಾಳದಲ್ಲಿ ಜೀವಂತ ಸ್ಮರಿಸಲ್ಪಡುತ್ತಾರೆ. ಪ್ರವಾದಿ ಮೊಹಮ್ಮದರು 40 ವರ್ಷಗಳವರೆಗೆ ಧರ್ಮದ ಬಗ್ಗೆ ಮಾತಾಡಿರಲಿಲ್ಲ ಸಮಾಜದಲ್ಲಿ. ಅವರು ಬದುಕುವುದು ಒಂದು ಸಮಾಜ, 6ನೇ ಶತಮಾನ. 6ನೇ ಶತಮಾನ ಅಂದರೆ ದಿ ಡಾರ್ಕ್ ಏಜ್ ಅಂತ ಹೇಳಲಾಗುತ್ತೆ. ಬಹಳ ಕಗ್ಗತ್ತಲ ಕರಾಳ ಯುಗ ಅಂತ ಇತಿಹಾಸದಲ್ಲಿ ದಾಖಲಿಸಲ್ಪಟ್ಟ ಕಾಲ ಅದು.
ಅಲ್ಲಿ ಮದ್ಯಪಾನ, ವ್ಯಭಿಚಾರ ಇದೆಲ್ಲವೂ ಸಾರ್ವತ್ರಿಕ. ಅಲ್ಲಿ ನ್ಯಾಯ ಅನ್ಯಾಯ, ಧರ್ಮ ಅಧರ್ಮ, ಸತ್ಯ ಅಸತ್ಯ ಇದು ಯಾವುದೂ ಇಲ್ಲ ಸಮಾಜದಲ್ಲಿ. ಅಂತಹ ಒಂದು ಅನಾಗರಿಕ ಸಮಾಜದಲ್ಲಿ ಪ್ರವಾದಿ ಮೊಹಮ್ಮದರು 40 ವರ್ಷಗಳವರೆಗೆ ಅವರ ಜೊತೆ ಬದುಕುತ್ತಾರೆ. ಯಾವ ಕೆಡುಕುಗಳಲ್ಲೂ ಭಾಗಿಯಾಗದೆ ತನ್ನ ಚಾರಿತ್ರ್ಯ, ತನ್ನ ವ್ಯಕ್ತಿತ್ವ ಪರಿಶುದ್ಧವಾಗಿ ಕಾಪಾಡಿಕೊಂಡು 40 ವರ್ಷಗಳವರೆಗೆ ಪ್ರವಾದಿಯವರು ಆ ಸಮಾಜದಲ್ಲಿ ಬದುಕುತ್ತಾರೆ. ಆ ಸಮಾಜವನ್ನು ಅವರು ನೋಡ್ತಾ ಇದ್ದಾರೆ. ಆ ಸಮಾಜಕ್ಕೆ ದಿಕ್ಕು ತೋರಿಸಬೇಕು ಅಂತ ಅವರಿಗೆ ಆಸೆ ಇದೆ. ಆ ಸಮಾಜದ ಕೆಡುಕುಗಳ ಬಗ್ಗೆ ಅವರಿಗೆ ಅಪಾರವಾದ ನೋವಿದೆ. ಆದರೆ ಅವರಿಗೆ ಮಾರ್ಗದರ್ಶನ ಇಲ್ಲ. ಅವರಿಗೆ ಆ ಸಮಾಜವನ್ನು ಹೇಗೆ ತಿದ್ದಬೇಕು ಎಂಬ ಯಾವ ಮಾರ್ಗದರ್ಶನವೂ 40 ವರ್ಷಗಳವರೆಗೆ ಇಲ್ಲ. 40ನೇ ವಯಸ್ಸಿನಲ್ಲಿ ಅವರಿಗೆ ಒಂದು ರೀತಿಯ ಕನಸುಗಳು ಬೀಳುತ್ತದೆ. ಆ ಕನಸುಗಳೆಲ್ಲ ನನಸಾಗುತ್ತಾ ಇದೆ. ಎಲ್ಲೋ ಏಕಾಂತದಲ್ಲಿ ಕುಳಿತುಕೊಳ್ಳಬೇಕು ಅಂತ ಅವರ ಮನಸ್ಸು ಹೇಳುತ್ತದೆ. ಹಾಗೆ ಮಕ್ಕಾದ ಸಮೀಪ ಇರುವ ಹಿರಾ ಎಂಬ ಪರ್ವತಕ್ಕೆ ಹೋಗಿ ಅಲ್ಲಿ ಅವರು ಧ್ಯಾನಾಸಕ್ತರಾಗ್ತಾರೆ. ಅಲ್ಲಿಗೆ ಅವರಿಗೆ ದೇವನ ಸಂದೇಶ ಬರುತ್ತದೆ, ದೇವನಿಂದ ಅವರಿಗೆ ಮಾರ್ಗದರ್ಶನ ಬರುತ್ತದೆ. ಹಾಗೆ ಅವರು ಪ್ರವಾದಿಯಾಗ್ತಾರೆ. ಜನರಿಗೆ ಬಂದು ಮತ್ತೆ ಅವರು ಮಾರ್ಗದರ್ಶನ ಮಾಡಲಿಕ್ಕೆ ಆರಂಭಿಸ್ತಾರೆ. ಜನರೇ, ನಿಮಗೆ ಒಬ್ಬ ದೇವನಿದ್ದಾನೆ. ಸ್ವಾಮೀಜಿಯವರು ಹೇಳಿದ್ರಲ್ಲ, ಎಲ್ಲ ಕೆಡುಕುಗಳಿಗೆ ಮೂಲ ಕಾರಣ ಯಾವುದು ಅಂತ ಕೇಳಿದರೆ, ನಮ್ಮದು ಬಹಳ ಕೆಡುಕುಗಳಿರುವ ಒಂದು ಸಮಾಜ ನಮ್ಮದು. ನಾವು ಹೇಳ್ತೇವೆ ಬಹಳ ಸಿವಿಲೈಸ್ಡ್ ಸೊಸೈಟಿ ಅಂತ. ನಾನು ಮತ್ತು ನೀವು ಬದುಕುತ್ತಿರುವುದು ಎಲ್ಲಿ ಅಂತ ಕೇಳಿದರೆ, ಅತ್ಯಾಧುನಿಕವಾದ ಶತಮಾನದಲ್ಲಿ, ಆಧುನಿಕ ಸಮಾಜದಲ್ಲಿ. ನಿಮಗೆ ಗೊತ್ತಿರಬೇಕು, ಆಧುನಿಕ ಸಮಾಜ ಎಂಬುದು ಎಲ್ಲ ಒಳಿತುಗಳಿರುವ ಒಂದು ಸಂಸ್ಕಾರ ಸಂಪನ್ನ ಸಮಾಜವೋ ಅಂತ ಕೇಳಿದ್ದರೆ ಖಂಡಿತ ಅಲ್ಲ. ನಾನು ಮತ್ತು ನೀವು ಬದುಕುತ್ತಿರುವ ಅತ್ಯಾಧುನಿಕ ಜಗತ್ತು ಯಾವ ಕುಂದುಕೊರತೆಗಳು ಇಲ್ಲದ, ಯಾವ ಕೆಡುಕುಗಳು ಇಲ್ಲದ, ಎಲ್ಲ ಒಳಿತುಗಳು ಇರುವ ಒಂದು ಸಂಸ್ಕಾರ ಸಂಪನ್ನ ನಾಗರಿಕತೆ ಅಂತ ಹೇಳುವುದಾದರೆ ಅದು ಶುದ್ಧ ಸುಳ್ಳದು. ಅನಾಗರಿಕತೆಯ ಇನ್ನೊಂದು ಹೆಸರೇ ನಾಗರಿಕತೆ ಎಂಬುದು. ಯಾಕೆಂದರೆ ಅನಾಗರಿಕ ಕಾಲದಲ್ಲಿ ಯಾವುದೆಲ್ಲ ಕೆಡುಕುಗಳಿತ್ತೋ ಅದಕ್ಕಿಂತ ಹೆಚ್ಚು ಕೆಡುಕುಗಳು ಆಧುನಿಕ ಶತಮಾನದಲ್ಲಿದೆ. ಆದ್ದರಿಂದ ನೀವು ಆಧುನಿಕ ಶತಮಾನವನ್ನು ಒಂದು ಸಂಸ್ಕಾರ ಸಂಪನ್ನ ಶತಮಾನ ಅಂತ ಹೇಳಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಒಬ್ಬ ಮಹಾನ್ ಬುದ್ಧಿಜೀವಿ ಆಧುನಿಕ ಸಮಾಜವನ್ನು ವಿಮರ್ಶೆಗೆ ಒಳಪಡಿಸಿದ್ದು ಹೀಗೆ. ಹೇಗೆಂದರೆ, ಆಧುನಿಕ ಸಮಾಜ ಅಂದರೆ ಇಲ್ಲಿ ಕುತಂತ್ರಗಳನ್ನು ಸಾಮರ್ಥ್ಯ ಅಂತ ತಿಳಿಯಲಾಗುತ್ತದೆ. ಆಧುನಿಕ ಸಮಾಜದ ಕ್ವಾಲಿಟೀಸ್ ಅವರು ಹೇಳು. ಆಧುನಿಕ ಸಮಾಜ ಹೇಗೆಂದರೆ, ಮನುಷ್ಯ ಕುತಂತ್ರ ಮಾಡು ಅಧಿಕಾರ ಪಡೆಯುವುದಕ್ಕೆ, ದುಡ್ಡು ಮಾಡುವುದಕ್ಕೆ, ಜನರ ಮಧ್ಯೆ ಜನರನ್ನು ಬಡಿದಾಡಿಸುವುದಕ್ಕೆ ಮನುಷ್ಯ ಕುತಂತ್ರಗಳನ್ನು ಮಾಡುತ್ತಾನೆ. ಆ ಕುತಂತ್ರಗಳಿಗೆ ಆಧುನಿಕ ಸಮಾಜ ಕೊಟ್ಟಿರುವ ವ್ಯಾಖ್ಯಾನ ಸಾಮರ್ಥ್ಯ ಅಂತ. ಇದು ಆಧುನಿಕ ಸಮಾಜ. ಎರಡನೇದಾಗಿ ಅವರು ಹೇಳಿದರು, ಆಧುನಿಕ ಸಮಾಜದಲ್ಲಿ ಅಧರ್ಮವನ್ನು ಸ್ವಾತಂತ್ರ್ಯ ಅಂತ ಹೇಳಲಾಗುತ್ತದೆ. ಎಲ್ಲ ಧರ್ಮಗಳಿಗೂ ಸಲಿಂಗರತಿಗೆ ಸುಪ್ರೀಂ ಕೋರ್ಟ್ ಅನುಮತಿ ಕೊಡುವುದು. ಸಲಿಂಗರತಿ ಅದು ಅಪರಾಧ ಅಲ್ಲ, ಅದು ಮನುಷ್ಯತ್ವಕ್ಕೆ ವಿರುದ್ಧವಾದದ್ದು. ಜಗತ್ತಿನ ಯಾವ ಧರ್ಮಗಳು ಒಪ್ಪದ, ಜಗತ್ತಿನ ಯಾವ ನಾಗರಿಕತೆಗಳು ಒಪ್ಪಲಿಕ್ಕೆ ಸಾಧ್ಯ ಇಲ್ಲದ, ಮನುಷ್ಯತ್ವ ಒಪ್ಪಲಿಕ್ಕೆ ಸಾಧ್ಯ ಇಲ್ಲದ ಒಂದು ನಿಕೃಷ್ಟವಾದ ಕೆಡುಕಾಗಿದೆ ಸಲಿಂಗರತಿ ಎಂಬುದು. ಸಲಿಂಗರತಿಗೆ ಸುಪ್ರೀಂ ಕೋರ್ಟ್ ಅದು ಅಪರಾಧ ಅಲ್ಲ ಅಂತ ಒಂದು ಅಧರ್ಮವನ್ನು ಸ್ವಾತಂತ್ರ್ಯ ಅಂತ ಹೇಳಲಾಗುತ್ತದೆ. ವ್ಯಭಿಚಾರ ಅಪರಾಧ ಅಲ್ಲ ಅಂತ ಹೇಳೋದು ಸುಪ್ರೀಂ ಕೋರ್ಟ್. ಪುರುಷರಿಗೆ ಪತಿಯಾದವನಿಗೆ ಯಾರ ಜೊತೆಯಾದರೂ ಸಂಪರ್ಕ ಇದ್ದರೆ ಅಪರಾಧ ಅಲ್ಲ. ಪತ್ನಿಯಾದವಳಿಗೆ ಯಾರೊಂದಿಗೋ ಅನೈತಿಕ ಸಂಬಂಧ ಇದ್ದರೆ ಅಪರಾಧ ಅಲ್ಲ.
ಆಧುನಿಕ ಸಮಾಜದ ಗತಿಗೇಡು ನೀವು ನೋಡಬೇಕು. ಒಬ್ಬ ಮಹಾನ್ ವ್ಯಕ್ತಿ ಅಂದು ಹೇಳಿದರು, ಇಲ್ಲಿ ಅಧರ್ಮಗಳನ್ನು ಸ್ವಾತಂತ್ರ್ಯ ಅಂತ ಹೇಳಲಾಗುತ್ತದೆ. ಅದೇ ರೀತಿ ಅವರು ಹೇಳಿದರು, ಮಾಲಿನ್ಯಗಳಿಗೆ ಸಾಹಿತ್ಯ ಅಂತ ಹೆಸರು ಕೊಡುತ್ತಾರೆ, ಕಲೆ ಅಂತ ಹೆಸರು ಕೊಡುತ್ತಾರೆ. ಯಾವುದು ಯಾವುದೋ ಮಾಲಿನ್ಯಗಳು, ಮನುಷ್ಯನ ಮನಸ್ಸುಗಳನ್ನು ಕೆಡಿಸುವ, ಮನುಷ್ಯರ ಭಾವನೆಗಳನ್ನು ಕೆಡಿಸುವ ಮಾಲಿನ್ಯಗಳಿಗೆ, ಕೆಡುಕುಗಳಿಗೆ ಕಲೆ ಸಾಹಿತ್ಯ ಅಂತ ಹೆಸರು ಕೊಡಲಾಗುತ್ತದೆ. ಇಲ್ಲಿ ಶೋಷಣೆಯನ್ನು ಸಹಾಯ ಅಂತ ವ್ಯಾಖ್ಯಾನಿಸಲಾಗುತ್ತದೆ. ಇದು ಆಧುನಿಕ ಸಮಾಜ ಅಂತ ಒಬ್ಬ ಮಹಾನ್ ವ್ಯಕ್ತಿ ಅಂದು ಹೇಳಿದರು. ನಾನು ಹೇಳುತ್ತಿರುವುದು, ನಾವೆಲ್ಲ ಬದುಕುತ್ತಿರುವುದು ಆಧುನಿಕ ಸಮಾಜದಲ್ಲಿ. ಈ ಸಮಾಜದ ಅತ್ಯಂತ ದೊಡ್ಡ ಕೆಡುಕು ಏನೆಂದರೆ, ಕುರ್ಆನ್ ಒಂದು ಕಡೆ ಹೇಳಿತ್ತು, ಮನುಷ್ಯ ಯಾಕೆ ದಾರಿ ತಪ್ತಾನೆ, ಭ್ರಷ್ಟಾಚಾರಿಯಾದ, ಭಯೋತ್ಪಾದಕನಾದ, ಕೋಮುವಾದಿಯಾದ, ವ್ಯಭಿಚಾರಿಯಾದ, ಯಾಕೆ? ಕಲ್ಲ ಇನ್ನಲ್ ಇನ್ಸಾನ ಲಯತುಗ ಅರ್ರ ಆಹುಸ್ತಗ್ನ ಇನ್ನ ಇಲ ರಬ್ಬಿಕರ್ ರುಜಿ ಆ. ನನ್ನನ್ನು ನೋಡುವ, ನನ್ನನ್ನು ಪ್ರಶ್ನಿಸುವ, ನನ್ನನ್ನು ವಿಚಾರಣೆಗೆ ಒಳಪಡಿಸುವ ಒಬ್ಬ ದೇವನಿದ್ದಾನೆ ಎಂಬ ಸತ್ಯವನ್ನು ಮನುಷ್ಯ ಮರೆತು ಬಿಟ್ಟ, ಅದೆಲ್ಲ ಕೆಡುಕುಗಳಿಗೆ ಕಾರಣ ಅಂತ ಹೇಳಿತ್ತು ಕುರ್ಆನ್. ಸ್ವಾಮೀಜಿಯವರು ಬಹಳ ಮನೋಹರವಾಗಿ ಆ ವಿಷಯವನ್ನು ಪ್ರತಿಪಾದಿಸಿದರು. ಕುರ್ಆನ್ ಹೇಳಿತ್ತು, ನೀವು ನಿಮ್ಮ ದೇವನನ್ನು ಮರೆತು ಬಿಟ್ಟಿರುವುದೇ ಸಮಸ್ಯೆಗಳ ಕಾರಣ. ದೇವನ ಮೇಲೆ ಪ್ರಾಮಾಣಿಕವಾದ ನಂಬಿಕೆ ಇರುವವರು ಅವರೆಂದೂ ಕೂಡ ಭ್ರಷ್ಟಾಚಾರಿಗಳಾಗುವುದಿಲ್ಲ, ಅವರೆಂದೂ ಕೂಡ ಕೋಮುವಾದಿಗಳಾಗುವುದಿಲ್ಲ, ಅವರೆಂದೂ ಕೂಡ ಅತ್ಯಾಚಾರಿಗಾರಿಗಳಾಗುವುದಿಲ್ಲ, ಅವರೆಂದೂ ಕೂಡ ಅಪ್ರಾಮಾಣಿಕರಾಗುವುದಿಲ್ಲ. ಪ್ರವಾದಿ ಮೊಹಮ್ಮದರು ಆ ಸಮಾಜಕ್ಕೆ ದೇವನನ್ನು ಪರಿಚಯಿಸ್ತಾರೆ, ನಿಮಗೊಬ್ಬ ದೇವನಿದ್ದಾನೆ. ಆ ದೇವ ಇದ್ದಾನೆ ಎಂದು ಮಾತ್ರ ಅಲ್ಲ, ಆ ದೇವ ನಿಮ್ಮನ್ನು ನೋಡ್ತಾ ಇದ್ದಾನೆ, ನೀವು ಮಾಡುವ ಸಕಲ ಕರ್ಮಗಳನ್ನು ಅವನು ತಿಳಿಯುತ್ತಾನೆ, ನಿಮ್ಮ ಮನಸ್ಸಿನ ಒಳಗೆ ಬಚ್ಚಿಟ್ಟದ್ದನ್ನು ಅವನು ತಿಳಿಯುತ್ತಾನೆ. ನೀವು ಆ ದೇವನ ದಾಸರಾಗಿ ಬದುಕಬೇಕು. ನಾನು ಆ ದೇವನ ಪ್ರವಾದಿ, ನನ್ನನ್ನು ಆರಾಧಿಸಿ ಅಂತ ಅವರು ಹೇಳಲಿಲ್ಲ, ನಾನು ಆ ದೇವನ ಪ್ರವಾದಿ, ನನಗೆ ದೇವನಿಂದ ಮಾರ್ಗದರ್ಶನ ಬರುತ್ತದೆ, ಆ ಮಾರ್ಗದರ್ಶನದಂತೆ ನಾನು ಬದುಕುತ್ತೇನೆ, ನೀವು ಹಾಗೆ ಬದುಕಬೇಕು. ಇದು ಆ ಜನತೆಗೆ ಕಲಿಸಿಕೊಡುವಾಗ ಅವರು ಪ್ರೂಫ್ ಕೇಳ್ತಾರೆ, ಆಧಾರ ಬೇಕು, ಪ್ರೂಫ್ ಬೇಕಲ್ಲ ಪ್ರವಾದಿ ಎಂಬುದಕ್ಕೆ. ಪ್ರವಾದಿ ಮೊಹಮ್ಮದರು ಯಾವುದಾದರೂ ಪವಾಡಗಳನ್ನು ಮಾಡಿ ನಾನು ಒಬ್ಬ ಪ್ರವಾದಿ ಅಂತ ಅವರಿಗೆ ಹೇಳಿಕೊಡುವುದಲ್ಲ. ಪ್ರವಾದಿ ಮೊಹಮ್ಮದರು ನಾನೊಬ್ಬ ಪ್ರವಾದಿ ಎಂಬುದಕ್ಕೆ ಪ್ರೂಫ್ ಕೊಡುವುದು ಯಾವುದು? ಪ್ರವಾದಿಯವರು ಆ ಜನತೆಯೊಂದಿಗೆ ಪ್ರಶ್ನಿಸ್ತಾರೆ, ಫಮಾ ಲಬಿಸ್ತು ಫೀಕುಂ ಉಮರನ್ ಮಿನ್ ಕಬ್ಲಿಹಿ ಅಫಲಾ ತಾಕಿಲೂನ್. ಅಲ್ಲ ಮನುಷ್ಯರೇ, 40 ವರ್ಷಗಳವರೆಗೆ ನಾನು ನಿಮ್ಮ ಜೊತೆ ಬದುಕಿಲ್ಲವೇ ಅಂತ ಕೇಳ್ತಾರೆ. 40 ವರ್ಷಗಳ ನನ್ನ ಟ್ರ್ಯಾಕ್ ರೆಕಾರ್ಡ್, 40 ವರ್ಷ ನಿಮ್ಮ ಜೊತೆ ನಾನು ಬದುಕಿದ್ದೇನೆ, ನನ್ನ ಬಾಲ್ಯ, ನನ್ನ ಯೌವನ, ನನ್ನ ಬಿಸ್ನೆಸ್, ನನ್ನ ಮದುವೆ, ನನ್ನ ಹೋರಾಟ, ನನ್ನ 40 ವರ್ಷಗಳ ಜೀವನವನ್ನು ನೀವು ನೋಡಿದ್ದೀರಲ್ಲ, ಕಂಪ್ಲೇಂಟ್ ಇದೆಯಾ ಅಂತ ಕೇಳು. ಏನಾದರೂ ಕಂಪ್ಲೇಂಟ್ ಇದೆಯಾ ನಿಮಗೆ? ತನ್ನ ಟ್ರ್ಯಾಕ್ ರೆಕಾರ್ಡನ್ನು ತನ್ನ ಆದರ್ಶದ ಪ್ರೂಫ್ ಆಗಿ ಸಮರ್ಪಿಸ್ತಾರೆ. ನಾನು ಮತ್ತು ನೀವು ಬದುಕುವ ಸಮಾಜದ ದೊಡ್ಡ ಸಮಸ್ಯೆ ಏನೆಂದರೆ, ನಿಮಗೆ ರೋಲ್ ಮಾಡೆಲ್ಸ್ ಅಂತ ಯಾರೂ ಇಲ್ಲ. ನಾವು ಯಾರನ್ನು ರೋಲ್ ಮಾಡೆಲ್ಸ್ ಅಂತ ಒಪ್ಪುವುದು? ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೆಲ್ಲ ನೀವು ನೋಡಿದರೆ ಅವರು ಅತ್ಯಂತ ಕೆಟ್ಟವರು, ರೋಲ್ ಮಾಡೆಲ್ಸ್ಗಳು ಇಲ್ಲ. ಎಷ್ಟು ಮಂದಿಗೆ ಈ ಸಮಾಜದಲ್ಲಿ ನನ್ನ ಮಕ್ಕಳಿಗೆ ನಾನೊಬ್ಬ ರೋಲ್ ಮಾಡೆಲ್, ಅಪ್ಪ ಅಂತ ಹೇಳುವ ಅರ್ಹತೆ ಇದೆ? ಎಷ್ಟು ಅಮ್ಮಂದಿರಿಗೆ ನನ್ನ ಮಕ್ಕಳಿಗೆ ನಾನು ರೋಲ್ ಮಾಡೆಲ್ ಎಂದು ಹೇಳಲಿಕ್ಕೆ ಧೈರ್ಯ ಇರುವ ಎಷ್ಟು ಅಮ್ಮಂದಿರು ಸೊಸೈಟಿಯಲ್ಲಿದ್ದಾರೆ? ನಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ, ನಮ್ಮ ಪರಿಸ್ಥಿತಿ, ದೇವ ನನ್ನ ಹಾಗೆ ನನ್ನ ಮಕ್ಕಳನ್ನು ನೀನು ಮಾಡಬೇಡ ಅಂತ ಪ್ರಾರ್ಥಿಸುವ ಮಟ್ಟದಲ್ಲಿದ್ದೇವೆ ನಾವು. ದೇವ ಏನಾದರೂ ನನ್ನ ಹಾಗೆ ನನ್ನ ಮಕ್ಕಳನ್ನು ಮಾಡಬೇಡ, ಯಾಕೆಂದರೆ ಗೊತ್ತುಂಟು ನಾನು ಕೆಟ್ಟವ ಅಂತ.
ಆದ್ದರಿಂದ ನನ್ನ ಹಾಗೆ ನನ್ನ ಮಕ್ಕಳನ್ನು ಮಾಡಬೇಡ, ಅವರನ್ನು ಒಳ್ಳೆಯದು ಮಾಡು ಎಂದು ಪ್ರಾರ್ಥಿಸುವ ಹಂತಕ್ಕೆ ನಾವೆಲ್ಲ ತಲುಪಿಬಿಟ್ಟಿದ್ದೇವೆ. ನಾನು ಹೇಳುತ್ತಿರುವುದು, ಸಮಾಜದಲ್ಲಿ ರೋಲ್ ಮಾಡೆಲ್ಸ್ಗಳಿಲ್ಲ. ಮತ್ತಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಈ ಪ್ರವಚನ ನಮಗೆಲ್ಲರಿಗೂ ಪ್ರೇರಣೆಯನ್ನು ಕೊಡಲಿ ಎಂಬ ಹಾರೈಕೆಯೊಂದಿಗೆ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ.